ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ದೇಹಕ್ಕೆ ತುಂಬ ತಂಪಾದಂತಹ ಹಾಗೆ ಆರೋಗ್ಯಕರವಾದಂತಹ ಹಾಗೆ ರುಚಿಯಾದಂತಹ ಜೀರಿಗೆ ಕಾಫಿ ಅಥವಾ ಜೀರಿಗೆ ಕಷಾಯವನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ದೇಹದಲ್ಲಿ ಪಿತ್ತಾಂಶ ಜಾಸ್ತಿ ಆದಾಗ ಹಾಗೆ ಉಷ್ಣ ಜಾಸ್ತಿ ಆದಾಗ ಈ ರೀತಿ ನೀವು ಜೀರಿಗೆ ಕಾಫಿ ಕುಡಿದ್ರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಸಾಸ್ ಪ್ಯಾನಿಗೆ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಕಾಫಿ ಕಪ್ಪಲ್ಲಿ 3 ಕಪ್ ಆಗುವಷ್ಟು. ತದನಂತರ ಇಲ್ಲಿ ನಾನು ಸಿಹಿಗೆ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನೀವು ಬೆಲ್ಲದ ಬದಲಿಗೆ ಸಕ್ಕರೆನಾದರೂ ಬಳಸ್ಬೋದು. ಇಲ್ಲಿ 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ನೀರನ್ನು ಕುದಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು ಕಡೆ ಕುದಿತಾ ಇರಲಿ, ನೀರು ಕುದಿಯೋ ತನಕ ಇನ್ನೊಂದು ಕಡೆ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಹಾಕಿಬಿಟ್ಟು ಹುರಿದು ಪುಡಿ ಮಾಡಿ ಇಟ್ಕೊಳ್ಬೋದು, ತುಂಬ ದಿನ ಇಟ್ಟರೆ ಕೆಡೋದಿಲ್ಲ ಇದು. ಸೊ ಚೆನ್ನಾಗಿ ಈ ರೀತಿ ಚಟ್ಪಟ ಅನ್ನೋ ತನಕ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಒಂದು ಕುಟಾಣಿಗೆ ಸೇರಿಸ್ಕೊಂಡು ಸ್ಮೂತಾಗಿ ಈ ರೀತಿ ಪೌಡರ್ ಮಾಡ್ಕೊಳ್ಳೋಣ. ಜಾಸ್ತಿ ಜಾಸ್ತಿ ಇದ್ದರೆ ನೀವು ಮಿಕ್ಸಲ್ಲಿ ಹಾಕಿ ರನ್ ಆದರೂ ಮಾಡ್ಕೊಳ್ಬೋದು. ಸ್ವಲ್ಪ ತಣ್ಣಗಾದಮೇಲೆ ಪುಡಿ ಮಾಡಿದ್ರೆ ನೋಡಿ ಈ ರೀತಿ ನೀಟಾಗಿ ಪುಡಿ ಆಗತ್ತೆ. ಇವಾಗ ಪುಡಿ ಮಾಡಿರುವಂಥ ಜೀರಿಗೆ ಪುಡಿಯನ್ನು 1 ಟೀಸ್ಪೂನ್ ಆಗುವಷ್ಟು ಕಷಾಯಕ್ಕೆ ಸೇರಿಸ್ಕೊಳ್ಳೋಣ. ನೀವು ಹೆಚ್ಚು ಕಡಿಮೆ ಕೂಡ ಜೀರಿಗೆ ಹಾಗೆ ಬೆಲ್ಲವನ್ನು ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಅನುಸಾರವಾಗಿ. ಜೀರಿಗೆ ಪುಡಿ ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. 3 ಕಪ್ ಹಾಕಿರುವಂತಹ ನೀರು 2 ಕಪ್ ಆಗೋ ತನಕ ಚೆನ್ನಾಗಿ ಕುದಿಸಿ ಕೆಳಗೆ ಇಳಿಸಿ ತದನಂತರ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿಸಿರುವಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಕೆಳಗೆ ಇಳಿಸಿ ಆಮೇಲೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲ ಸ್ವಲ್ಪ ಹುಳಿ ಅಂಶ ಏನಾದರೂ ಇತ್ತು ಅಂದರೆ ಹಾಲು ಒಡೆಯುತ್ತೆ. ಅದಕ್ಕೋಸ್ಕರ ನೀವು ಸಕ್ಕರೆ ಹಾಕಿರೋರಾದರೆ ಡೈರೆಕ್ಟಾಗಿ ಹಾಗೆ ಕುದಿಬೇಕಾದ್ರೆ ಹಾಲು ಹಾಕ್ಕೊಳ್ಬೋದು. ಹಾಲು ಹಾಕಿದ್ಮೇಲೆ ಒಂದು 2-3 ಸರಿ ಚೆನ್ನಾಗಿ ಮೇಲೆಯಿಂದ ಕೆಳಗೆ ಈ ರೀತಿ ಎತ್ತಾಕ್ಕೊಳ್ಬೇಕು. ಆವಾಗ ರುಚಿ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಸೋರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಕಾಫಿ ಟೀ ಎಲ್ಲ ಏನೂ ಕೊಡ್ತಾ ಇದ್ದಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಸೊ ಹಲ್ಲುಜ್ಜಿದ ಮೇಲೆ ಕುಡಿಲಿಕ್ಕೆ ಅಂತ ಈ ರೀತಿ ಜೀರಿಗೆ ಕಾಫಿಯನ್ನು ಕೊಡೋರು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.